हलो फ्रेंड्स, वेलकम बैक टू मई चानल। नानु निम्म मेघना। इवत्त स्पेशल ईजे ब्रेक्फास्ट रेसीपी शेर मीनि। इतना स्नाक्सू मोबाइल इला बेगे ब्रेक्फास्टू मोबाइल तुम सूपर आगे कूड़ा तुम क्विकोबूद। तुम ऐन के इंग्रीडियंट्स बे जस्ट आलूगड्डे कपू ಗೋಧಿ ಇಟ್ಟಿದ್ರೆ ಸಾಕು, ಈ ಬ್ರೇಕ್ಫಾಸ್ಟ್ ನಮಗೆ ರೆಡಿ ಆಗುತ್ತೆ. ಸೊ ಬನ್ನಿ ಇವಾಗ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊ ಬರೋಣ. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟು ಇನ್ನು ಇಲ್ಲಿ ನಾನು ಒಂದು 3 ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಸ್ಮ್ಯಾಷರಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಎಲ್ಲೂ ಆಲೂಗಡ್ಡೆ ಇಲ್ದಂಗೆ ಸಾಫ್ಟಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ನೋಡಿ ಯಾವ ರೀತಿ ಮಾಡ್ತಾ ಇದ್ದೀನಿ, ನೋಡಿ ಫುಲ್ಲು ಸ್ಮ್ಯಾಶ್ ಮಾಡ್ಕೊಂಡಿ ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಅರ್ಧ ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೇಕ್ಸು, ಕಾಲು ಚಮಚದಷ್ಟು ಜೀರಿಗೆ ಪುಡಿ, ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡ್ರು, ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಸೊ ಇವಾಗ ಇದನ್ನೆಲ್ಲ ನಾವು ಆಲೂಗಡ್ಡೆ ಸ್ಮ್ಯಾಶ್ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕ್ಕೋಬೇಕು. ದಿಢೀರಂತ ಮಾಡ್ಕೋಬೋದು ಫ್ರೆಂಡ್ಸ್. ಇದು ಜಸ್ಟ್ ನಿಮಗೆ ಒಂದು 10 ನಿಮಿಷದಲ್ಲಿ ಪ್ರಿಪೇರ್ ಆಗುತ್ತೆ ಈ ಬ್ರೇಕ್ಫಾಸ್ಟ್ ಅನ್ನೋದು. ಹಾಗೆ ಅರ್ಧ ಸ್ಪೂನಷ್ಟು ನಾನು ಅಚ್ಚಕಾರದ ಪುಡಿ ತೊಗೊಂಡಿದ್ದೀನಿ. ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣ ಸಣ್ಣದಾಗೆ ಚಾಪ್ ಮಾಡ್ಕೊಂಡಿದ್ದೀನಿ. ಇದು ಸಣ್ಣ ಸಣ್ಣದಾಗೆ ಆದಷ್ಟು ಕಟ್ ಮಾಡ್ಕೊಳ್ಳಿ. ಸುಮಾರು ಇಲ್ಲಿ 1/4 ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಈ ಬ್ರೇಕ್ಫಾಸ್ಟ್ ರೆಸಿಪಿಗೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಯೂಸ್ ಮಾಡಿ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ. ಇದ್ರ ಬದಲು ನೀವು ಕ್ಯಾಪ್ಸಿಕಮ್ ಕೂಡ ಯೂಸ್ ಮಾಡ್ಕೋಬೋದು. ಹಾಗೆ ಒಂದು 1/4 ಚಮಚದಷ್ಟು ಶುಂಠಿ ತುರಿ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಶುಂಠಿ ಹಾಕೋದ್ರಿಂದ ಫ್ಲೇವರು. ಹಾಗೆ ಅರ್ಧ ಸ್ಪೂನಷ್ಟು ನಾನು ಕಸೂರಿ ಮೇಥಿ ತೊಗೊಂಡಿದ್ದೀನಿ. ಅದು ಆಪ್ಷನಲ್ಲು, ಬೇಕು ಅಂತಂದರೆ ತೊಗೋಬೋದು, ಇಲ್ಲಾಂತಂದರೆ ಸ್ಕಿಪ್ ಮಾಡ್ಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಹಾಕ್ಕೊಂಡು ಒಂದ್ಸತಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಇಲ್ಲಿ 3 ಆಲೂಗಡ್ಡೆಗೆ 1 ಕಪ್ ಆಗೋಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ ನಾನು ಒಂದು ದೊಡ್ಡ ಸೈಜ್ ಆಲೂಗಡ್ಡೆ, 2 ಚಿಕ್ಕದು ತೊಗೊಂಡಿದ್ದೀನಿ. ನೀವು ಚಿಕ್ಕದಾದರೆ 4 ತೊಗೊಳ್ಳಿ. ಇದಕ್ಕೆ ನೀರು ಹಾಕ್ತಿರೇ ನಾವು ಇದರಲ್ಲೇ ಕಲಸ್ಕೋಬೇಕಾಗುತ್ತೆ. ನೋಡಿ, ಸುಮಾರು 1 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಂಡು ನೀಟಾಗಿ ಇವಾಗ ನಾವು ಚಪಾತಿ ಹಿಟ್ಟು ಯಾವ ರೀತಿ ಕಲಸ್ಕೊತೀವಿ ಅದೇ ರೀತಿಯಾಗಿ ಕಲಸ್ಕೋಬೇಕು. ಯಾವುದೇ ಕಾರಣಕ್ಕೂ ನೀರು ಹಾಕೋಕೆ ಹೋಗಬೇಡಿ ಫ್ರೆಂಡ್ಸ್. ಇದರಲ್ಲೇ ಕಲಿಸ್ತಾ ಕಲಿಸ್ತಾನೆ ನಮಗೆ ಬೈಂಡಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ, ಇಟ್ಟು ಕಲಸಿದಾಗಿದೆ. ಕೊನೆಯಲ್ಲಿ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕಲಸ್ಕೋಬೇಕು. ಇದು ನೆನಿಬೇಕು ಅಂತ ಏನಿಲ್ಲ, ಅವಾಗಿಂದ ಅವಾಗಲೇ ನಾವು ರೆಡಿ ಮಾಡ್ಕೋಬೋದು ಬ್ರೇಕ್ಫಾಸ್ಟು. ಸೊ ಇವಾಗ ಇದರಲ್ಲಿ ನಾನು 2 ಪಾರ್ಟಿಷನ್ ಆಗಿ ಮಾಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ಮೈದಾ ಹಿಟ್ಟಾಗಲಿ ಇಲ್ಲಾಂತಂದರೆ ಗೋಧಿ ಹಿಟ್ಟಾಗಲಿ ಸ್ಪ್ರಿಂಕಲ್ ಮಾಡ್ಕೋಬೇಕು. ಮಾಡಿಕೊಂಡು ಒಂದು ಉಂಡೆ ತೊಗೊಂಡು ನಾನು ನೀಟಾಗಿ ಕೈಯಲ್ಲೇ ಈ ಥರ ಮಾಡ್ಕೋತಾ ಇದ್ದೀನಿ. ಇಲ್ಲ ನೀವು ಲಟ್ಟಿಸ್ಕೊತೀವಿ ಅಂತಂದರೆ ಲಟ್ಟಿಸ್ಕೋಬೋದು. ನೋಡಿ, ಕೈಯಲ್ಲೇ ನಾನು ನೀಟಾಗಿ ರೌಂಡಾಗೆ ಬರೋ ಥರ ಎರಡು ಕೈಯಿಂದಲೂ ಈ ಥರ ಅಡ್ಜಸ್ಟ್ ಮಾಡಿ ನಾನು ರೌಂಡಾಗಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಜಾಸ್ತಿ ಹಿಡಿಸುತ್ತೆ ಫ್ರೆಂಡ್ಸ್. ಇದು ಆದಷ್ಟು ತೆಳುವಾಗಿ ಮಾಡ್ಕೋಬಾರ್ದು, ಸ್ವಲ್ಪ ತಿಕ್ಕಾಗಿದ್ರೇ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಇಷ್ಟಾಗಲ ನಾನು ರೌಂಡಾಗೆ ಮಾಡ್ಕೊಂಡಿದ್ದೀನಿ. ಇದನ್ನು 6 ಭಾಗವಾಗಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಪಿಜ್ಜಾ ಕಟ್ಟರಲ್ಲಿ ಮಾಡ್ಕೊತೀನಿ ಅಂತಂದರೆ ಅದರಲ್ಲೂ ಮಾಡ್ಕೋಬೋದು. ಸೊ ನೋಡ್ತಾ ಇದ್ರಲ್ಲ ಯಾವ ರೀತಿ ಮಾಡ್ಕೊಂಡಿದ್ದೀನಿ. ಈಗ ಎಲ್ಲ ಒಂದೊಂದಾಗಿ ಪೀಸ್ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ, ಇಷ್ಟು ಮಾತ್ರ ನಮಗೆ ತಿಕ್ಕಾಗಿರಬೇಕು. ಈಗ ಇದನ್ನೆಲ್ಲ ಒಂದು ತಟ್ಟೆಗೆ ಎತ್ತಿಟ್ಕೊತಾ ಇದ್ದೀನಿ. ಎತ್ತಿಟ್ಕೊಂಡು ಇವಾಗ ಒಂದು ಕಡೆ ನಾನು ಶಾಲು ಫ್ರೈ ಮಾಡೋದಕ್ಕೋಸ್ಕರ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದರಲ್ಲಿ 2 ಸ್ಪೂನಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆ ಇದಕ್ಕೆ ಜಾಸ್ತಿ ಏನೂ ಬೇಕಾಗಿಲ್ಲ. ಸೊ ಇವಾಗ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿದ್ದನ್ನೆಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ನೋಡಿ, ನೀಟಾಗಿ ನಾನು ಎಲ್ಲನೂ ಜೋಡಿಸ್ಕೊಂಡಿದ್ದೀನಿ. ಈಗ ಆಗಿದೆ ಒಂದು ಸೈಡು, ಇದನ್ನು ತಿರುಗಿಸಿ ಹಾಕ್ತಾ ಇದ್ದೀನಿ. ನೋಡಿದ್ರಲ್ಲ ಈ ಥರ ಗೋಲ್ಡನ್ ಬ್ರೌನ್ ಬರಬೇಕು, ಅಷ್ಟುವರೆಗೂ ನಾವು ರೋಸ್ಟ್ ಮಾಡ್ಕೋಬೇಕು. ಬಿಸಿ ಬಿಸಿ ತಿಂತಾ ಇದ್ರೆ ಸಾಸ್ ಜೊತೆಗೆ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ನೋಡಿದ್ರಲ್ಲ ಇವಾಗ ಎಲ್ಲ ಶಾಲು ಫ್ರೈ ಆಗಿದೆ. ಈಗ ಇದನ್ನು ಒಂದು ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸಾಸ್ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಈ ಬ್ರೇಕ್ಫಾಸ್ಟು. ಖಂಡಿತ ಈ ವಿಡಿಯೋ ನೋಡಿದ್ಮೇಲೆ ಮನೇಲಿ ಒಂದು ಸತಿ ಟ್ರೈ ಮಾಡಿ. ಹಾಗೆ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.